ಲೋಕಸಭೆ ಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ. ಇಂಡಿಯಾ ಒಕ್ಕೂಟ ಎನ್ಡಿಎ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ರೈತ ಹೋರಾಟದ ಕಣವಾಗಿದ್ದ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಬಿಜೆಪಿ ಹಿನ್ನಡೆ ಸಾಧಿಸಿದೆ. ರೈತರ ಸಿಟ್ಟು ಪ್ರತಿನಿಧಿಸುತ್ತದೆ. ಪಂಜಾಬ್ನ ಜಲಂಧರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಚರಣ್ಜೀತ್ ಸಿಂಗ್ ಚನ್ನಿ ಮುನ್ನಡೆ ಸಾಧಿಸಿದ್ದಾರೆ. ಪಂಜಾಬ್ನ 13 ಸ್ಥಾನಗಳಲ್ಲಿ ಬಿಜೆಪಿ 4 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದರೆ ಇಂಡಿಯಾ ಒಕ್ಕೂಟ 6 ಸ್ಥಾನಗಳಲ್ಲಿ ಮುಂದಿದೆ. ಚಂಡೀಗಢದಲ್ಲಿ ಇಂಡಿಯಾ ಒಕ್ಕೂಟ ಏಕೈಕ ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಹರಿಯಾಣದ 10 ಕ್ಷೇತ್ರಗಳಲ್ಲಿ ಬಿಜೆಪಿ 4 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು ಇಂಡಿಯಾ ಒಕ್ಕೂಟ 6 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಜಲಂಧರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಚರಣ್ ಸಿಂಗ್ ಚನ್ನಿ ಅವರು ಸುಮಾರು 16,000 ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ. ಏತನ್ಮಧ್ಯೆ ಪಂಜಾಬ್ ಕಾಂಗ್ರೆಸ್ ಮುಖ್ಯಸ್ಥ ಅಮರಿಂದರ್ ಸಿಂಗ್ ರಾಜಾವಾರಿಂಗ್ ಅವರು ಲುಧಿಯಾನದ ದಹಾ ಮತ್ತು ಜಾಗರಾನ್ ಗ್ರಾಮೀಣ ಭಾಗಗಳಲ್ಲಿ ಮುಂದಿದ್ದಾರೆ. ಆನಂದ್ಪುರ ಸಾಹಿಬ್ನ ಎಎಪಿಯ ಮಲ್ವಿಂದರ್ ಕಾಂಗ್ ಅವರು 3,000 ಮತಗಳಿಂದ ಮುನ್ನಡೆ ಸಾಧಿಸುತ್ತಿದ್ದಾರೆ. ಉತ್ತರಾಖಂಡದಲ್ಲಿ ಎಲ್ಲ 5 ಸ್ಥಾನಗಳಲ್ಲಿ ಮತ್ತು ಹಿಮಾಚಲ ಪ್ರದೇಶ 4ರಲ್ಲಿ 4 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದೆ. ಪಂಜಾಬ್ನಲ್ಲಿ 62.80% ಮತದಾನವಾಗಿದೆ. ಹಿಮಾಚಲ ಪ್ರದೇಶವು 71% ಮತದಾನವಾಗಿದೆ. ಆದರೆ ಚಂಡೀಗಢದಲ್ಲಿ 40.14% ಮತದಾನ ದಾಖಲಾಗಿದೆ. ಹರಿಯಾಣದ ಅಂತಿಮ ಸರಾಸರಿಯು 64.8% ಮತ್ತು ಉತ್ತರಾಖಂಡದಲ್ಲಿ 2019ಕ್ಕೆ ಹೋಲಿಸಿದರೆ 5 ಸ್ಥಾನಗಳಲ್ಲಿ ಮತ್ತು 3 ಸ್ಥಾನಗಳು ಮತದಾರರಲ್ಲಿ ಕುಸಿತ ಕಂಡಿವೆ. ಹರಿಯಾಣದ 6 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆ, 4ರಲ್ಲಿ ಬಿಜೆಪಿ ಮುಂದಿದೆ. ವರುಣ್ ಚೌಧರಿ, ಕುಮಾರಿ ಸೆಲ್ಜಾಜ್ ಮತ್ತು ರಾಜಾ ಬಬ್ಬರ್ ಅವರ ಪ್ರಬಲ ಪ್ರದರ್ಶನ ತೋರುತ್ತಿದ್ದಾರೆ. ಕಾಂಗ್ರೆಸ್ 6 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಅಂಬಾಲಾದಿಂದ ವರುಣ್ ಚೌಧರಿ ಅವರು 173,078 ಮತಗಳನ್ನು ಪಡೆದು 27,362 ಮತಗಳಿಂದ ಮುನ್ನಡೆಯಲಿದ್ದಾರೆ. ಸಿರ್ಸಾದಿಂದ ಸೆಲ್ಜಾಜ್ ಅವರು 263,064 ಮತಗಳನ್ನು ಪಡೆದು 76,484 ಮತಗಳಿಂದ ಮುನ್ನಡೆಯಲಿದ್ದಾರೆ. ಸೋನಿಪತ್ನಿಂದ ಸಲ್ತ್ವಾಲ್ ಬ್ರಹ್ಮಚಾರಿ 117,353 ಮತಗಳನ್ನು ಪಡೆದು 4,549 ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ. ಬಿಜೆಪಿ 4 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಕುರುಕ್ಷೇತ್ರ ನವೀನ್ ಜಿಂದಾಲ್ 63,491 ಮತಗಳನ್ನು ಪಡೆದು 565 ಮತಗಳಿಂದ ಮುನ್ನಡೆಯಲಿದ್ದಾರೆ. ಪಂಜಾಬ್ನ ಲುಧಿಯಾನ, ಗುರುದಾಸ್ಪುರ, ಪಟಿಯಾಲ ಮತ್ತು ಅಮೃತಸರ್ ಈ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಬಲ ಪೈಪೋಟಿಯನ್ನು ತೋರಿಸುತ್ತಿದೆ. ಎನ್ಡಿಎ ಬಂಟಿಂಡಾ ಮತ್ತು ಫಿರೋಜ್ಪುರ 2 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದೆ.